ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ. ಎಲ್ಲ ವಿದ್ಯಾರ್ಥಿಗಳು ಕಾತರದಿಂದ ಕಾಯ್ತಿದ್ದಾರೆ, ತುಂಬ ವೆಯ್ಟ್ ಮಾಡ್ತಿದ್ದಾರೆ ಯಾವಾಗ ಸ್ಕೂಲ್ ಮತ್ತು ಕಾಲೇಜು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಈ ಪ್ರಶ್ನೆಗೆ ಕೊನೆಗೂ ಸರ್ಕಾರದ ಕಡೆಯಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅದು ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣದಲ್ಲಿರುವುದರಿಂದ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡಲು ಸರ್ಕಾರವು ಅನುಮತಿ ಅಂದರೆ ಒಂದು ಅಭಿಪ್ರಾಯವನ್ನು ಕೊಟ್ಟಿದೆ. ಅದೇನು ಅಂತ ಹೇಳಿದ್ರೆ, ಪಿ ಯು ಮತ್ತು 10ನೇ ತರಗತಿಯನ್ನು ಸ್ಟಾರ್ಟ್ ಮಾಡಲು ಅನುಮತಿಯನ್ನು ಕೊಟ್ಟಿದೆ. ಅಂದರೆ ಬರುವ ವರ್ಷ ಹೊಸ ವರ್ಷಕ್ಕೆ, ಅಂದರೆ 1/1/2020 ಶಾಲೆಗಳನ್ನು ಮತ್ತು ಪಿ ಯು ಕಾಲೇಜುಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಲಾಗಿದೆ. ಮತ್ತು ಇದರ ಜೊತೆಗೆ ವಿದ್ಯಾರ್ಥಿಗಳು, ಅಧ್ಯಾಪಕರು, ಶಿಕ್ಷಕರು, ಕಾಲೇಜು ಅಥವಾ ಸ್ಕೂಲ್ ಎಲ್ಲರೂ ಕೂಡ ಕೋವಿಡ್ ಮಾರ್ಗಸೂಚಿಗಳನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕು. ಅಂದರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು, ಸ್ಯಾನಿಟೈಸರ್ ಯೂಸ್ ಮಾಡುವುದು, ಹಾಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಇದು ಎಲ್ಲನೂ ಕೂಡ ಫಾಲೋ ಮಾಡಲೇಬೇಕು ಕಂಪಲ್ಸರಿಯಾಗಿ ಅಂತ ಹೇಳಿ. ಇಲ್ಲಿ 10ನೇ ತರಗತಿ ಮತ್ತು ಪಿ ಯು ಮಾತ್ರ ಸ್ಟಾರ್ಟ್ ಮಾಡೋದಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಪ್ರಥಮ ಪಿ ಯು ಸಿ, ಫಸ್ಟ್ ಪಿ ಯು ಸಿ, ಹಾಗೆ 9th ಸ್ಟ್ಯಾಂಡರ್ಡ್ಗೂ ಕೂಡ ಅನುಮತಿಯನ್ನು ಕೊಡ್ತಾರೆ. ಇಲ್ಲಿ ಯಾವುದೇ ನೆಕ್ಸ್ಟು ಡಿಗ್ರಿ ಕಾಲೇಜುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಯಾವಾಗ ಕಾಲೇಜುಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ಫಾರ್ವರ್ಡ್ ಮಾಡಿ. ಧನ್ಯವಾದಗಳು.